ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮ ವೈಯಮ್ಮ ಅಥವಾ ಮಲ್ಲಪ್ಪ ಜೋತವರು. ಈ ದಿನ ಒಂದು ವಿಶೇಷ ಸಂದರ್ಶನವನ್ನು ತಮ್ಮೊಂದಿಗೆ ಹಂಚಿಕೊಳ್ಳೋದಕ್ಕಾಗಿ, ಚರ್ಚಿಸೋದಕ್ಕಾಗಿ, ಒಂದು ಮಠದ ಬಗ್ಗೆ, ಅದರಲ್ಲೂ ಅದರ ಸಾಂಸ್ಕೃತಿಕ ಧಾರ್ಮಿಕ ವೈಚಾರಿಕ ವಿಚಾರಗಳನ್ನು ಹಂಚುವಲ್ಲೇ, ಆ ಮಠ ಯಾವ ರೀತಿಯಾಗಿ ಆ ಸುತ್ತಮುತ್ತಲಿನ ಹಳ್ಳಿಗಳಲ್ಲೇ, ಸುತ್ತಮುತ್ತಲಿನ ಊರುಗಳಲ್ಲೇ, ಪಟ್ಟಣಗಳಲ್ಲೇ, ನಗರಗಳಲ್ಲೇ ಯಾವ ರೀತಿ ಪ್ರಸಾರ ಪ್ರಚಾರ ಆಗಿದೆ ಅನ್ನೋದು, ಜೊತೆಗೆ ಜನರ ಮನವನ್ನು ಪರಿವರ್ತನೆ ಮಾಡುವಲ್ಲೇ, ಸಭ್ಯರನ್ನಾಗಿ ಮಾಡುವಲ್ಲೇ, ಸಿಟಿಜನ್ ಅದು ನಾಗರಿಕರನ್ನಾಗಿ ಮಾಡುವಲ್ಲೇ, ಆ ಮಠ ಯಾವ ರೀತಿ ತನ್ನ ಕೆಲಸವನ್ನು ಮಾಡಿದೆ, ಜೊತೆಗೆ ಅಲ್ಲಿಯ ಪರಂಪರಾಗತವಾಗಿ ಬಂದಂಥ ಸ್ವಾಮೀಜಿಗಳು ಯಾವ ರೀತಿಯಾಗಿ ಈ ಒಂದು ಸಮಾಜವನ್ನು ಮುನ್ನಡೆಸ್ಕೊಂಡು ಹೋಗುವುದರಲ್ಲಿ ಯಶಸ್ವಿಯಾಗಿದ್ರು ಅನ್ನೋದು ವಿಚಾರ, ಜೊತೆಗೆ ದಾಸೋಹ ಮತ್ತು ಶಿಕ್ಷಣದ ಬಗ್ಗೆ ವಿಶೇಷವಾಗಿ ಒತ್ತು ಕೊಟ್ಟಂಥ ಒಂದು ವಿಶಿಷ್ಟವಾದ ಮಠ. ಆ ಮಠದ ಬಗ್ಗೆ ಒಂದಿಷ್ಟು ನಾವು ಇವತ್ತು ಪರಿಚಯಾತ್ಮಕವಾಗಿ, ವಿಮರ್ಶಾತ್ಮಕವಾಗಿ, ಮುಂದೆ ಅದರ ಜೊತೆಗೆ ಚಿಂತನಾತ್ಮಕವಾಗಿ ಮಾತಾಡಬೇಕಂತೇಳಿ, ಆ ಮಠದ ಬಗ್ಗೆ ಅಭ್ಯಾಸವನ್ನು ಮಾಡಿದಂಥ, ಜೊತೆ ತಿಳಿದುಕೊಂಡಂತಹ, ಮತ್ತು ಜೊತೆಗೆ ಸ್ವಾಮೀಜಿಗಳೊಂದಿಗೆ ಒಡನಾಟವನ್ನು ಹೊಂದಿದಂತಹ, ಪ್ರೀತಿ ವಿಶ್ವಾಸವನ್ನು ಗಳಿಸಿದಂಥ ಒಬ್ಬ ವ್ಯಕ್ತಿ ನಮ್ಮೊಂದಿಗೆ ಬಂದಿದ್ದಾರೆ ಇವತ್ತು. ಅವರು ಶ್ರೀ ಈಶ್ವರ್ ಚಂದ್ರ ಬೆಟಗೇರಿ ಅಂತೇಳಿ ಅವರಿದ್ದಂಥವರು ಇವತ್ತು ಈ ಒಂದು ಮಠ, ಯಾವ ಮಠ ಅದನ್ನು ಕೂತೂರು ಮುಟ್ಟಿರ್ಬೋದು ಈಗಾಗಲೇ ಗೊತ್ತದೆ, ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಗೋಕಾವಿ ನಾಡಿನ ಪ್ರಸಿದ್ಧ ಮಠಗಳಲ್ಲಿ ಒಂದಾದಂತಹ ಅರಮಾಯಿ ಮಠದ ಬಗ್ಗೆ, ಅರಮಾಯಿ ಸುಕ್ಷೇತ್ರದ ಬಗ್ಗೆ, ಆ ಸುಕ್ಷೇತ್ರದಿಂದ ಯಾವ್ಯಾವ ಜನ ಎಷ್ಟೆಷ್ಟು ಪ್ರಮಾಣದಲ್ಲೇ ಯಾವ ಪ್ರಮಾಣದಲ್ಲೇ ಮುಂದೋಗಿದ್ದಾರೆ, ಜೊತೆಗೆ ತಮ್ಮ ಬದುಕನ್ನು ಹಸನುಗೊಳಿಸಿಕೊಂಡಾರ ಅನ್ನೋದ್ರ ಬಗ್ಗೆ ಒಂದಿಷ್ಟು ಚರ್ಚೆ, ಒಂದಿಷ್ಟು ನಿಮ್ಮೊಂದಿಗೆ ಮಾತಾಡಬೇಕಂತೇಳಿ ಬಯಸಿದ್ವಿ. ಆ ನೆಲೆಯಲ್ಲಿ ನಾವು ನಮ್ಮ ಮಿತ್ರರು, ಜೊತೆಗೆ BSNLದಲ್ಲಿ ತಮ್ಮ ಜೀವನವನ್ನು ಕಳೆದಂತಹ, ಜೊತೆಗೆ ಅನೇಕ ಸಂಪರ್ಕ ಮತ್ತು ಸಾಹಿತ್ಯ ಮತ್ತು ಸಂಗೀತ ಇನ್ನುಳಿದ ವಿಷಯಗಳಲ್ಲೂ ಸಹಿತ ಆಸಕ್ತಿ ವಹಿಸಿದಂಥ, ವಯಸ್ಸಷ್ಟೇ ಅಲ್ಲ, ಪ್ರತಿಯೊಂದು ಸಾಹಿತ್ಯಿಕ ಕಾರ್ಯಕ್ರಮಗಳಲ್ಲಿ, ಆಧ್ಯಾತ್ಮಿಕ ಕಾರ್ಯಕ್ರಮಗಳಲ್ಲಿ, ಇನ್ನುಳಿದವುಗಳಲ್ಲೂ ಸಹಿತ ತಮ್ಮನ್ನು ತಾವು ತೊಡಿಸಿಕೊಂಡಂಥ ವ್ಯಕ್ತಿಯನ್ನು ಪರಿಚಯಿಸ್ತಾ ಇದ್ವಿ. ಅವರು ಈಗಾಗಲೇ ಹೇಳಿದಂಗೆ ಶ್ರೀ ಈಶ್ವರ್ ಚಂದ್ರ ಬೆಟಗೇರಿ ಅವರು. ಮತ್ತೊಮ್ಮೆ ಹೇಳೋದು, ಅವರಿಗೆ ಮೊದಲನೇ ಪ್ರಶ್ನೆ ನಾವು ಕೇಳೋದು ಏನಪ್ಪಾ ಅಂತಂದರೆ, ಈ ಮಠದ ಬಗ್ಗೆ ನಿಮ್ಮಲ್ಲಿ ಇರುತ್ತಿರುವಂಥ ಒಂದು ಏನಪ್ಪಾ ಅಂತ ಸದಭಿಪ್ರಾಯ ಏನು? ಬಹಳ ಸಂತೋಷ ರೇ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶಿವಾನುಭವ ಎಂಬೆರಡಕ್ಷರಗಳು, ಶಿವಾನುಭವ ಎಂಬೈದಕ್ಷರಗಳು ಹೃದಯದೊಳಿರಬೇಕು. ಶಿವಯೋಗ ಎಂಬುವ ನಾಮವ ಸ್ಮರಣೆಗೆ ಒಪ್ಪು ತಲಿರಬೇಕು. ಶಿವಯೋಗ ಎಂಬುವ ನಾಮವ ಸ್ಮರಣೆಗೆ ಒಪ್ಪು ತಲಿರಬೇಕು. ಶಿವನಾಮ ಸ್ಮರಣೆಯನ್ನು ಎಷ್ಟು ಮಾಡಿದರೂ ಕೂಡ ಕಡಿಮೆ. ಸಚ್ಚಿದಾನಂದ ಸ್ವರೂಪಿಯಾದಂತಹ ಪರಮಾತ್ಮ ಶಿವಯೋಗಿ ಮುಖಾಂತರವಾಗಿ ಲೋಕವನ್ನು ಉದ್ಧಾರ ಮಾಡ್ತಾನೋ ಅನ್ನುವಂಥ ಒಂದು ಪ್ರತೀತಿ ನಮ್ಮಲ್ಲಿ ಇದೆ. ಆ ನಿಟ್ಟಿನಲ್ಲಿ ಸಾಧು ಸತ್ಪುರುಷರು ತಮ್ಮದೇ ಆದಂಥ ಒಂದು ಸ್ಥಿತಿಯನ್ನು ಬಿಟ್ಟು ಅವರು ಲೋಕ ಕಲ್ಯಾಣಕ್ಕಾಗಿ ಬಂದಂಥ ಮಹನೀಯರು. ಅದರಲ್ಲಿ ನೀವು ಹೇಳಿದಂತೆ ಸರ್, ನಮ್ಮ ಬೆಳಗಾವಿ ಜಿಲ್ಲೆಯ ವಿಶೇಷವಾಗಿ ಗೋಕಾಕ ತಾಲೂಕಂದು ಈಗ ಮೂಡಲಿ ತಾಕಿನ ವ್ಯಾಪ್ತಿಯಲ್ಲಿ ಬರತಕ್ಕಂಥ ನಮ್ಮ ಅರಭಾವಿ ಸುಕ್ಷೇತ್ರ, ಅದು ಕಲ್ಲಿನ ಮಠ ಅಂತ ಹೇಳಿದ್ರೆ ಪ್ರಸಿದ್ಧಿಯಾಗಿದೆ. ಅರಭಾವಿ ಅಂದ ತಕ್ಷಣ ಸರ, ನಮ್ಮ ಸಾಹಿತಿ ಹುಕ್ಕೇರಿ ಬಾಳಪ್ಪನವರು ಹೇಳ್ತಿದ್ರಿ, ಹುಟ್ಟಿ ಬಂದೊಮ್ಮೆ ಅರಭಾವಿಗೆ ನಡಿರಿ, ಕಟ್ಟ ಕಡಗಮ್ಮೆ ತರುಂಡೇಶ್ವರ ನೆನೆರಿ. ಹುಟ್ಟಿ ಬಂದೊಮ್ಮೆ ಅರಭಾವಿಗೆ ನಡಿರಿ, ಕಟ್ಟ ಕಡೆಗೊಮ್ಮೆ ದುರುಂಡೇಶ್ವರ ನೆನೆರಿ. ತೆಂಗಿನ ಬಣದಾಗ ಕಾಣೋದಿಲ್ಲ ಮಟಾರಿ, ಅದಕ್ಕೆ ಎತ್ತರ ಕಡ್ಸ್ಯಾರಿ ಎನ್ನಗಾರಿ ಕಾಣೇರಿ. ಹುಟ್ಟಿ ಬಂದೊಮ್ಮೆ ಅರಭಾವಿಗೆ ನಡಿರಿ, ಕಟ್ಟ ಕಡೆಗೊಮ್ಮೆ ಮಹಾಂತೇಶ ನೆನೆರಿ. ಈ ಒಂದು ಹಾಡನ್ನು ಕೇಳಿದ ಅಕ್ಷರ ಸರ್, ನಮ್ಮ ಅರಭಾವಿಯ ಒಂದು ಸೊಗಡು ನಮ್ಮ ಮನಸ್ಸಿಗೆ ಬಹಳ ತಟ್ಟದ ಸರ್. ಅರಭಾವಿ ಅಂದ ಅಕ್ಷರ ಸರ್, ಅದು ಒಂದು ದೃಷ್ಟಿಯಿಂದ ಪುಣ್ಯಕ್ಷೇತ್ರವೂ ಹೌದು, ಮತ್ತು ಹನುಮಂತ ದೇವರ ಒಂದು ಸುಕ್ಷೇತ್ರ, ಒಂದು ಸಿದ್ಧಿ ಒಂದು ಕ್ಷೇತ್ರ ಅಂತೇಳಿ ಹೇಳ್ಬೋದು ರೀ. ಹೀಗಾಗಿ ಅರಭಾವಿ ಭಾಳ ಖ್ಯಾತಿ ಇದ್ದಾರೆ. ಇಂಥ ಅರಭಾವಿ ಪುಣ್ಯಕ್ಷೇತ್ರಕ್ಕೆ ರೀ, ಹಿಮಾಲಯದ ತಪ್ಪಲ ಪ್ರದೇಶದಲ್ಲಿ ತಮ್ಮದೇ ಆದಂಥ ಒಂದು ಅಸ್ತಿತ್ವದಲ್ಲಿ ಧ್ಯಾನಾದಿಗಳನ್ನು ಮಾಡುತ್ತಾ ತಮ್ಮದ
ಸುಖವನ್ನ ಅಲ್ಲಿ ಜಪತಪಗಳಲ್ಲಿ ಕಳೆಯುತ್ತಾ ಇರತಕ್ಕಂಥ ಮಹಾತ್ಮರು ರೀ, ಅವ್ರು ತಮ್ಮಟ್ಟಕ್ಕೆ ತಾವು ಉಚ್ಚಾಟನಾಗಿ ಸಹಜವಾಗಿ ತಮಗೆ ಮನಸ್ಸಿಗೆ ಬಂದಂತೆ ಬರ್ತಾ ಇದ್ರು. ಯಾಕಂದ್ರೆ ನದಿ ಮೂಲ ಋಷಿ ಮೂಲ ಹಿಂಗೆ ಅಂತ ಹೇಳಕ್ ಬರಂಗಿಲ್ಲ ರೀ. ಅವ್ರು ಹೆಂಗೋ ಬರ್ತಾರೆ, ಬರ್ತಾ 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 ಅವ್ರು ಏನಾಗಿದ್ರಿ, ಈಗ ಒಂದು ಕರ್ನಾಟಕದ ಒಂದು ಪ್ರದೇಶಕ್ಕೆ ಬಂದು ಅದು ಗಂಡಮಟ್ಟಿನ ಅಂತ ಬೆಳಗಾವಿ ಜಿಲ್ಲೆಯೊಳಗೆ ಇಲ್ಲಿ ದುರ್ದುಂಡಿ ಅಂತ ಒಂದು ಗ್ರಾಮ ಅದ ರೀ. ಆ ದುರ್ದುಂಡಿ ಗ್ರಾಮಕ್ಕೆ ಇಬ್ಬರು ಬರ್ತಾರೆ ಮಹಾತ್ಮರು. ಅಲ್ಲಿ ದುರ್ದುಂಡಿ ಒಂದು ಗ್ರಾಮಕ್ಕೆ ನೆಲೆ ನಿಂತವರು ದುರ್ದುಂಡೇಶ್ವರರು. ಹಾಗೆ ಇಲ್ಲಿಂದ ಮುಂದಕ್ಕೆ ವಿಜಯಪುರ ನಾಡಿಗೆ ಹೋಗಿ ಅಲ್ಲಿ ಮಹಾಲಿಂಗಪುರದಾಗ ನೆಲೆ ನಿಂತವರು ಮಹಾಲಿಂಗೇಶ್ವರರು. ಇವರು ಇಬ್ಬರು ಶಿವಯೋಗಿಗಳು ರೀ, ಲೋಕ ಕಲ್ಯಾಣಕ್ಕಾಗಿ ಅಲ್ಲಿಂದ ಇಲ್ಲಿ ಬಂದವರು. ದುರ್ದುಂಡಿ ಗ್ರಾಮಕ್ಕೆ ಬಂದ್ರಿ ಈ ಮಹಾತ್ಮರು, ಅಲ್ಲಿ ಭಕ್ತರೆಲ್ಲ ಬಂದು ಇವರು ಪಾದಕ್ಕೆ ನಮಸ್ಕಾರ ಮಾಡಿ ಇಲ್ಲಿ ಇರಬೇಕು ಅಂದ ಅಕ್ಷಣ ರೀ, ಅಲ್ಲಿ ದುರ್ದುಂಡಿಯೊಳಗೆ ಅಂದು ಅವರು ಮಲ್ಲಿಗೆ ಬಳ್ಳಿಯನ್ನು ಒಂದು ನೆಟ್ಟದಾರ ರೀ ಮೊದಲಿನ ಒಂದು ದುರ್ದುಂಡೇಶ್ವರು. ಅದು ಇನ್ನೂ ಸಹಿತ ರೀ ಹಾಗೇ ಇದೆ ಅಂತೇಳಿ. ಅಂದರೆ ಮಹಾತ್ಮರ ಒಂದು ಹಸ್ತಸ್ಪರ್ಶ, ಅವ್ರ ಪಾದಸ್ಪರ್ಶ, ಅವ್ರ ಒಟ್ಟಾರೆ ಅವ್ರ ದರ್ಶನದಿಂದ ಧರೆ ಪಾವನ ಆಗೈತೆ ಅಂತ ತಿಳ್ಕೊಂಡು ಈಗ ದುರ್ದುಂಡೇಶ್ವರ ಮಠ ಆರಂಭ ಮಾಡಿದ್ರು. ನೀವು ಇಷ್ಟೆಲ್ಲ ವರ್ಣನೆ ಮಾಡಿದ್ರಿ ಅವರ ಒಂದು ಬರುವಿಕೆ ಅಥವಾ ಇರುವಿಕೆ, ಮತ್ತೊಬ್ಬರು ಮುಂದೆ ಹೋಗುವಿಕೆ, ಮಾಲಿಂಗಪುರದ ಮಾಲಿಂಗೇಶ್ವರರು, ಇಲ್ಲಿ ದುರ್ದುಂಡೇಶ್ವರರ ಬಗ್ಗೆ ಹೇಳಿದ್ರಿ. ಇವರ ಈ ಒಂದು ನೀವು ಲೋಕ ಕಲ್ಯಾಣ ಅರ್ಥವಾಗಿ ಬಂದರು ಅಂತ ಹೇಳಿದ್ರಿ. ಅಂಥ ಲೋಕ ಕಲ್ಯಾಣವಾದ ಕಾರ್ಯವಾದಂಥ ಕಾರ್ಯಗಳನ್ನು ಅಂದಿನಿಂದ ಯಾವ್ಯಾವ ಆರಂಭ ಮಾಡಿದ್ರು ಅವರು? ಹಾಂ, ಯಾವಾಗ ರೀ ದುರ್ದುಂಡಿ ಇದಕ್ಕೆ ಗ್ರಾಮಕ್ಕೆ ಜನರ ಹತ್ತಿರ ಇವರು ಮಹಾತ್ಮರು ಬಂದರು, ಆವಾಗ ಜನರ ಒಂದು ಮನಸ್ಸನ್ನು ಪರಿವರ್ತನೆ ಆಗಿತ್ತು ರೀ. ಯಾಕಂದ್ರೆ ದುರ್ದುಂಡಿ ಅಂತಂದ್ರೆ ಸ್ವಲ್ಪ ರೀ ಅಂತ ಒರಡತನದಂಥ ಒಂದು ಇದು ರೀ. ಆವಾಗ ಏನಿರುತ್ತೆ, ಮಹಾತ್ಮರ ಒಂದು ಆಗಮನದಿಂದ, ಅವ್ರ ಸ್ಪರ್ಶದಿಂದ, ಅವ್ರ ದರ್ಶನದಿಂದ ಒಂಥರ ಭಕ್ತಿ ಉತ್ಪನ್ನ ಆಯ್ತು ರೀ. ಹೀಗಷ್ಟೇ ಅಲ್ಲದೆ ಆ ದುರ್ದುಂಡಿಯೊಳಗೆ ಅವರಿಗೆ ಇರಲಿಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಆದರೆ ಏನು ರೀ, ಅದೇ ಇವರು ಯಾವಾಗಲೂ ವಿಶೇಷವಾಗಿ ಲೋಕ ಕಲ್ಯಾಣವನ್ನು ಬಯಸುವಂಥವರು. ಅವರು ದುರ್ದುಂಡಿ ಗ್ರಾಮದಲ್ಲಿ ಸಣ್ಣ ಮಲ್ಲಿ ಮಠದಾಗ ಇದ್ದರೂ ಕೂಡ ರೀ, ನಂತರ ಇಲ್ಲಿ ಅರಭಾವಿ ಮಠಕ್ಕೆ ಬರ್ತಾರೆ. ಇಲ್ಲಿ ನಮ್ಮ ಭಾಗಕ್ಕೆ ಸಿಂಡಿಕೂರು ಬೆಟ್ಟ ದೇಸಾಯರು ಅಂತೇಳಿ ದೊಡ್ಡ ವತನದಾರರು. ಈ ಎಲ್ಲ ನಮ್ಮ ಗೋಕಾಕ ತಾಲೂಕಾಗಲಿ ಎಲ್ಲ ಮೂಳಿಗೆ ತಳಕಲಿ ಎಲ್ಲ ಭೂಮಿಗಳೆಲ್ಲ ರೀ ಅವರ ಹೆಸರಿನಿಂದ ಇದ್ದರು. ಅವರೇಂತಂದು ಇಂಥ ಒಂದು ಮಹಾತ್ಮರು ಬರ್ತಾರೆ ಅಂತಂದು ಕೂಡಲೇ ಇವರಿಂದ ಲೋಕ ಕಲ್ಯಾಣ ಕಬ್ಬಯಿಸುವಂಥವರಿಗೆ ಅಂಥೇಳಿ ಉಂಬಳಿಯಾಗಿ ಕೆಲವೊಂದು ಭೂಮಿಗಳನ್ನು ಕೊಟ್ಟುಬಿಟ್ಟಾರೆ. ಹೀಗಾಗಿ ರೀ ಸುಮಾರು ಒಂದು 150 ಕೂರಿ ಭೂಮಿನೂ ಇವ್ರಿಗೆ ಇದ್ರಿ. ಆ ಒಂದು ಕೂರಿಗೆ ಅಂದ್ರೆ ಎಷ್ಟು ಇರ್ತದೆ ಕೂರಿ? ನೂರಾರು ಕೂರಿ ಎಷ್ಟಾಯ್ತು, ಎಷ್ಟು ಸಾಕಷ್ಟು ಆಯ್ತು ರೀ. ಅದನ್ನೆಲ್ಲ ರೈತರು ಉಪಜೀವನ ಮಾಡ್ತಾ ಇದಾರೆ, ಮಾಡಿಕೊಂಡು ತಮ್ಮ ಒಂದು ಜೀವನೋಪಾಯ ಮಾಡಿಕೊಂಡು ಮಠಕ್ಕೆ ಇಂತಿಷ್ಟು ಅಂತೇಳಿ ಕೊಟ್ಕೋತ ಬಂದಿದ್ದಾರೆ ರೀ. ಆ ಪರಂಪರೆ ಇಂದಿಗೋದ ಅಂದ್ರೆ ಮಠ ನಡಿಬೇಕಲ್ಲ, ಮಠದೊಳಗೆ ಇರ್ತಕ್ಕಂಥ ದಾಸೋಹ ನಡಿಬೇಕು, ವಿದ್ಯಾರ್ಥಿಗಳ ಶಿಕ್ಷಣ ನಡಿಬೇಕು. ಅದಕ್ಕಾಗಿ ಅದು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂದಾಗ ರೀ ನಮ್ಮ ಮಠಗಳು ಕೂಡ ರೀ, ಅದು ಜನರಿಂದ ತಗೊಂಡು ಬಂದು ಜನರಿಗಾಗಿ ವಿನಿಯೋಗ ಮಾಡಿ ಅದರಿಂದ ಒಂದು ಶೈಕ್ಷಣಿಕ ಒಂದು ಆಗಲಿ ಅಥವಾ ಧಾರ್ಮಿಕ ಕ್ರಿಯೆಗಳಿ ಮತ್ತು ಜನರಲ್ಲಿ ಒಂದು ನೀತಿ ಬೋಧೆ ಎಲ್ಲರೂ ಸುಖಿಯಾಗಿರಬೇಕೆನ್ನುವಂಥ ಪರಿಕಲ್ಪನೆಯನ್ನು ತರ್ತಾರೆ ನಮ್ಮ ಇದೇ ಮೂಲ ಧ್ಯೇಯ. ಈ ಮಠದ ಬಗ್ಗೆ ನಿಮಗೆ ಒಂದು ತಿಳಿದಿದ್ದಂಗೆ, ಈ ಹೆಚ್ಚು ಕಡಿಮೆ ಯಾವಾಗ ಈ ದೊಡ್ಡ ಮಠ ನೋಡಿದ್ವಿ ನಾವು ಮಠದ ಬಗ್ಗೆ ಒಳಗೆ ಹೋದಾಗ ಗೊತ್ತಾಗ್ತದೆ, ಆ ಮಠ ಯಾರ ಕಾಲದಲ್ಲಿ ರಚನೆ ಆಯಿತು ಅಂತ ನಿಮಗೇನಾದರೂ ಅದ್ರ ಬಗ್ಗೆ? ಇದ್ರ ಬಗ್ಗೆ ಸರ್ ನಾವು ಮೂಲ ಒಂದು ನೋಡಿದ್ರೆ ದುರ್ದುಂಡೇಶ್ವರರ ಕಾಲಕ್ಕೆ ಅದು ಸಣ್ಣ ಪ್ರಮಾಣದಲ್ಲಿ ದುರ್ದುಂಡಿಯೊಳಗಿದ್ದಂಥ ಮಠ ರೀ. ನೀವು ಹೇಳಿದ ಶೈಕ್ಷಣಿಕ ಒಂದು ಪ್ರಗತಿಯ ದೃಷ್ಟಿಯಿಂದಾಗಿ ಹುಡುಕಿ ಎಲ್ಲರಿಗೂ ಒಂದು ಅನುಭವ. ಯಾಕಂದ್ರೆ ದೊಡ್ಡ ಮಠದ ಒಳಗೆ ಕಲ್ಲಿನ ಮಠ ಅದ, ಹೊರಗೆ ಇಬ್ಬರು ನವಾಬರು ಗೊತ್ತಿರ್ತಾರೆ ಒಳಗೆ ಬಂದಾಗ ಮತ್ತು ಕಲ್ಲಿನ ಶಳಿಗಳನ್ನು ಜೋದ್ಬಿಟ್ಟಂಥ ಅದ್ಭುತವಾದಂಥದ್ದು. ಒಳಗೆ ಹೋದ ಪೈ ಮಠ ಅಂದಾಗ ಮಠ ಅಂದ್ರೆ ಹಿಂಗೆ ಇರಬೇಕು ಅನ್ನೋ ಹಂಗೆ ಭಾವ ಬರ್ತದೆ. ಅದು ಯಾರ ಕಾಲಕ್ಕಾಗಿರ್ಬೋದು, ಏನು ಅಂದಾಜು ಇದಕ್ಕೆ ಸರ? ಅಂದಾಜು ಅಂತಂದ್ರೆ ದುರ್ದುಂಡೇಶ್ವರ ಕಾಲಕ್ಕೆ ಸುಮಾರು ಇದಕ್ಕೆ ಭಾಳ ಒಂದು ಇದೆ ಸರ್, ನನಗೂ ಅಷ್ಟು ಇದಿಲ್ಲ ರೀ. ಯಾಕಂದ್ರೆ ಮೂಲ ದುರ್ದುಂಡೇಶ್ವರನ ಹಿಡ್ಕೊಂಡ್ರಿ ಈಗ ಸದ್ಯದ ಪೀಠಾಧಿಪತಿಗಳು 12ನೇಯವರು ರೀ. ಒಟ್ಟರಿ ಪರಂಪರಾಗತ ಆಗಿ ಜ್ಯೋತಿ ಜ್ಯೋತಿಯನ್ನು ಮುಟ್ಟಲು ಜ್ಯೋತಿಯೇ ತಾಣಾಗುವಂತೆ ರೀ ಒಬ್ಬರಿಂದ ಒಬ್ಬರು ಅದಕ್ಕೆ ಸಂಸ್ಕಾರ ಕೊಡ್ಕೋದು ಕೊಟ್ಕೋದು ಬಂದು ರೀ. ಅದರಾಗಿ ವಿಶೇಷವಾಗಿ ಅರಭಾವಿಯ ಕಲ್ಲು ಪ್ರಸಿದ್ಧ ರೀ, ಅವರ ಕಲ್ಲಿನೊಳಗನ ಕಟ್ಟಿದ್ದಾರೆ ಮಠ. ಆ ಒಂದು ಹತ್ತುವಂಥ ಒಂದು ಸೋಪಾನಗಳನ್ನಾಗಲಿ ರೀ, ಮೆಟ್ಟಲುಗಳನ್ನಾಗಲಿ, ಹಿಡಿದಂಗೆ ಒಳಗಡೆ ಈ ರಾಮಾಯಣ ಮಹಾಭಾರತದ ಎಲ್ಲ ದೃಶ್ಯಾವಳಿಗಳನ್ನು ಕಲ್ಲಿನಲ್ಲಿ ಸರ್ ಮುಂದೆ ಸರಪಣಿ ಮಾಡಿದಾರೆ ರೀ. ಕಲ್ಲಿನೊಳಗ ಸರಪಣಿ ಅದ ರೀ. ಅಷ್ಟೇ ಅಲ್ಲ ರೀ, ಒಳಗಡೆ ಒಂದು ಬಾವಿ ಅದು ಕಟ್ಟಿದ್ದಾರೆ ಅದು ಅಷ್ಟೇ ಅಲ್ಲಿ ಒಳಗಡೆ ರೀ ಮಹಾತ್ಮರು ಇದು ನೋಡ್ಸ ದುರ್ದುಂಡೇಶ್ವರ ಕಾಲಕ್ಕೆ
ಒಂದು ಆಗಲು ರೀ ಅದು ಈದ ಕೂಡಲೇ ಕರ ಹಾಕಿದ ನಂತರ ಹಾಲು ಕೊಡ್ಬೇಕಲ್ಲ ರೀ. ಆದ್ರೆ ಈ ಮಹಾತ್ಮರ ಒಂದು ಆಶೀರ್ವಾದ ರೀ, ಅದು ಈದಿಲ್ಲ ರೀ, ಕರ ಹಾಕಿಲ್ಲ, ಆದರೂ ದಿನನಿತ್ಯನೂ ಅದು ಮಹಾತ್ಮರ ಸಲುವಾಗಿ ಅದು ಆಕಳು ರೀ, ಹಾಲು ಕೊಡ್ತದಂತೇಳಿ ನೀವು ಸದ್ಯ ಆದರೂ ಸಹಿತ ನೀವು ಮಠದೊಳಗೆ ಅದನ್ನು ನೋಡ್ಬೋದು. ಅದು ಆಕಳ ಮನೆ ಅಂತ ಇದ್ದದ ರೀ. ಅಂದರೆ ಅಂಥ ಒಂದು ಇವರು ಸಿದ್ಧಿ ಪುರುಷರು ಇವರು ರೀ. ಅದು ಇನ್ನೊಂದು ಮಾತು ಸರ್, ಈಗ ನಮ್ಮ ಮಹಾತ್ಮರ ದುರುಂಡೇಶ್ವರಿಗೆ ನಮ್ಮ ಕಲ್ಲೋಳಿ ಹನುಮಂತ ಇವರು ಅಂತ ಹೇಳ್ತಾರೆ, ಹಾಗೆ ನಮ್ಮ ಅರಬಾಯ ಹನುಮಂತ ಇವರು ಅಣ್ಣ ತಮ್ಮ ಅಂತ ಒಂದು ಪ್ರತೀತಿ ಇಟ್ಕೊಂಡಾರೆ. ಇವರು ಮಹಾತ್ಮರ ಹಸದಾರ ಅಂತ ತಿಳ್ಕೊಂಡ್ರು, ತಮ್ಮಟದ ಇವ್ರು ಯಾರ ಕಡೆ ಬೇಡವರಲ್ರಿ, ಅವು ಹಣ್ಣುಗಳಂತಂದ್ರೆ ಅವು ಮಹಾತ್ಮರಿಗೆ ಕೊಡ್ತಿದ್ರಂತೇಳಿ ಇರಲಿಲ್ಲ. ಕಥೆಗಳಂತೂ ಹೇಳೋದಕ್ಕೂ ಮತ್ತು ಅನುಭವಿಸೋ ಪ್ರೀತಿಯಿಂದ ಅದಾವ. ಏನಾಗ ಕೇಳಬೇಕಾಗಿದ್ದೇನಪ್ಪ ಅಂದ್ರೆ, ಹಂಗಾದ್ರೆ ಇವರ ಉದ್ದೇಶ ಸಮಾಜಕ ಧಾರ್ಮಿಕ ವಿಚಾರಗಳಂತ ಕಲಿಸುವಾಗಿರ್ಬೋದು, ಇನ್ನು ಎರಡನೇದಾಗಿ ಈ ದಾಸೋಹ ಯಾವಾಗಿಂದ ಆರಂಭ ಆಗಿರ್ಬೋದು ಇದು ಸರ್? ದಾಸೋಹ ಪರಿಕಲ್ಪನೆ ಸರ್, ಯಾಕಂದ್ರೆ ದಾಸೋಹ ಪರಿಕಲ್ಪನೆ ವಿಶೇಷವಾಗಿ ಬಸವಣ್ಣವರ ಕಾಲಕ್ಕೆ ಶುರುವಾಗ್ತದೆ ಅಷ್ಟೇ ಸರ್. ಅದಕ್ಕೆ ಪೂರ್ವದಲ್ಲೇ ದಾನ ಅಂತ ಇರ್ತದ್ರಿ, ದಾನ ಬೇರೆ ದಾಸೋಹ ಬೇರೆ. ದಾಸೋಹದಲ್ಲೇ ಸ್ವ ದುಡಿದು ಉಳಿದಂತಹ ನಿಮ್ಮ ಕೆಲವೊಂದು ಅನ್ನವನ್ನ ಇನ್ನೊಬ್ರು ಹಂಚುವಂಥದ್ದು, ಅವ್ರು ದುಡಿದು ಕೊಡುವಂಥದ್ದು. ನೀವು ದಾನ ತಗೊಂಡು ಯಾರ್ದೋ ದುಡಿದು ತಂದು ಹಾಕುವುದಲ್ಲ, ನೀವು ಸ್ವತಃ ದುಡಿದ್ರಲ್ಲಿ ಅರ್ಪಣೆ ಮಾಡೋದ್ರಿಂದ ಅದು ಅನುಕೂಲ ಮಾಡುವಂಥದ್ದು. ಒಂದು ನೀವು ಹೇಳಿದ್ರೆ ಕೇಳಿ ಸರ್, ಸ್ವಾರ್ಥ ಪರಾರ್ಥ ಪರಮಾರ್ಥ ಅಂತೇಳಿ ಮೂರು ಹಂತಗಳದಾವ ರೀ. ಮನುಷ್ಯ ಮೊದಲು ತಾನು ಬದುಕಬೇಕು, ತಾನು ಬದುಕಿದ್ರಂತೂ ಇತರರಿಗೆ ಬದುಕಲು ಅವಕಾಶ ಕೊಡಬೇಕು, ಆಮೇಲೆ ನಿಮ್ಮ ಪಾರಮಾರ್ಥಕ ಚಿಂತನೆಯನ್ನು ಮಾಡಬೇಕಂತಂದ್ರೆ ರೀ. ಈ ಒಂದು ಶಾಸ್ತ್ರದ ಮೂಲಕ ನಮ್ಮ ಜನಪದ ಸಂಸ್ಕೃತಿ ಒಳಗೆ ಸರ್, ತಿರ್ಕೊಂಡು ತಂದು ಅದನ್ನು ಕರ್ಕೊಂಡು ತಿನ್ನು ಅಂಥೇಳಿ ಒಂದು ಮಾತದ ರೀ. ಹಂಗೆ ನಮ್ಮ ಮಠದ ಪರಂಪರೆ ಒಳಗೆ ಏನಿದೆ ಸರ್, ಈ ಮಠದೊಳಗೆ ಏನಾಯ್ತು ಅಂದರೆ ಸ್ವಾಮಿಗೆ ಆಸ್ತಿ ಇರಬಾರದು ಅಂತೇಳಿ ಕೇವಲ ಒಂದು ಲಂಗೋಟಿ ಒಂದು ಬೆತ್ತ. ಅವನು ಹೆಂಗೆ ಮಾಡ್ಬೇಕಂದ್ರೆ ಚರಗೂರು ಸೇವಾ ಆದ ಭಕ್ತರಲ್ಲಿ ಬೇಡಿ ತಂದು ಅದನ್ನು ಎಲ್ಲರಿಗೂ ಹಂಚಿ ತಿನ್ನುವಂಥ ಒಂದು ಮನೋವೃತ್ತಿ ಕೊಳ್ಬೇಕಂತೇಳಿ ನಮ್ಮ ಮಠದ ಪರಂಪರೆ ಇದೆ. ಅದಿಷ್ಟೇ ಅಲ್ಲ, ಇದಕ್ಕೆ ಒಂದೇ ಆ ಜಗದೀಶ್ವರನಾದ ಪರಶಿವನ ಕೂಡ ಸರ್ ಅವಗೊಂದು ತುರುಕ ಅಂತೇಳಿ ಅನುಮರ್ತಕ ನಾಮ ಅದ ರೀ. ಯಾಕಂತಂದ್ರೆ ದೇವಾನ ದೇವತೆಗಳಿಗೆ ಅಷ್ಟಲ್ಲದ ರೀ, ತನ್ನ ಧರ್ಮಪತ್ಯ ಅನ್ನಪೂರ್ಣೇಶ್ವರಿಯಲ್ಲಿ ಕೂಡ ರೀ ಶಿವ ಭಿಕ್ಷ ಬಿಡದನು. ಒಂದು ಇದು ಬರ್ತದೆ ಸರ್, ಕಾಮನ ಸುತ್ತ ಶಿವನು ವಿಧಿ ಬರಹ ಸುಡದಾದ ನೇಮದಂತೆ ತಿರುತಿರುಗಿ ಭಿಕ್ಷಾಟನೆ ಮಾಡಿದ, ಅನ್ನಪೂರ್ಣೆಯ ಕೈ ಹಿಡಿದರೂ ಭಕ್ತರಲ್ಲಿ ಬೇಡಿದ, ತನ್ನದೊಂದು ಹೊಟ್ಟೆಗಾಗಿ ಬಣ್ಣ ಬಿಡಿತ ಬಾಳಿದ ಅಂತ ಹೇಳ್ತಾರೆ. ನಿಜಕ್ಕೂ ಅದು ಸರ್, ಯಾಕಂದ್ರೆ ಭಿಕ್ಷ ಬಿಡುವುದು ಅಷ್ಟು ಸಾಮಾನ್ಯ ಅಲ್ಲ ಸರ್. ಈ ನಮಗೆ ಭಿಕ್ಷ ಬೇಡಂದ್ರೆ ಆಗ್ತೈತೇನ್ರಿ? ಆಗುವುದಿಲ್ಲ. ಭಿಕ್ಷ ಬೇಡಬೇಕಾದ್ರೆ ಮತ್ತು ಮೊದಲೇ ಏನೈತಂದ್ರೆ ಸ್ವಾಭಿಮಾನವನ್ನು ತ್ಯಜಿಸ್ಬೇಕ್ರಿ, ನಿರಾಭಿಮಾನಿ ಆಗಬೇಕು. ಮತ್ತವ್ರ ಮುಂದೆ ಹೋಗಿ ಭಿಕ್ಷಾಂದಿ ಬೆಳೆದ ಬೀಳಬೇಕಂತ ಹಾವನ್ನು ಇದು ಬಿಡಬಾರ್ದು. ನಿಜವಾಗಿ ಇದು ಪರಮಾತ್ಮನ ರೀ, ಇವನು ಬತ್ತಿರುಕೊಂಡು ಹಂಗಿಲ್ಲ ಸರ್, ಯಾಕಂದರೆ ಅದು ಪರಮಾತ್ಮನದು ಅಂತ ತಿಳ್ಕೊಂಡು ಅದು ಭಿಕ್ಷಾ ನೀಡುವಂಥ ಸಂಪ್ರದಾಯ ನಮ್ಮಲ್ಲಿ ಐತ್ರಿ. ಅಡ್ಡಿಲ್ಲ, ಮಠಗಳು ಇರುವಂಥದ್ದು ಏನಪ್ಪ ಅಂತಂದ್ರೆ ಶಿಕ್ಷಣಕ್ಕಾಗಿ ನಮ್ಮಲ್ಲಿ ಕೆಲಸ ಮಾಡಿದವು ಅನೇಕ ಮಠಗಳು. ಮಠಗಳಿದ್ದಲ್ಲೇ ನಮ್ಮಲ್ಲಿ ಶಿಕ್ಷಣವೂ ಕರ್ನಾಟಕದಲ್ಲೇ ಆಯಿತು, ಇನ್ನೊಂದು ಕಡೆಯೂ ಆಯಿತು, ಅಂದ್ರೆ ಮುಖ್ಯವಾಗಿ ಕರ್ನಾಟಕದಲ್ಲೇ ಈ ಮಠಗಳಿಂದ ಶಿಕ್ಷಣ ಈ ಒಂದು ಹಂತಕ್ಕೆ ಬಂದದ್ದು. ಇವತ್ತು ಮತ್ತೆ ಕೆಲವೊಂದು ಮಠಗಳು ವ್ಯಾಪಾರಿಕರನ್ನಾಗಿದ್ದಾವೆ, ಅದು ಮತ್ತೆ ಬೇರೆ. ನಿಮ್ಮ ಮಾತು ಕರೆ. ಹಾಂ, ಯಾಕಂದ್ರೆ MBBS BE ಮಾಡ್ಕೊಳ್ಳೋದು, ದುಡ್ಡು ಮಾಡ್ಕೊಳ್ಳೋ ಅಂತ ಅನೇಕ ಸ್ವಾಮೀಜಿಗಳು ನಾವು ನೋಡ್ತಾ ಇದ್ದೀವಿ ಇವತ್ತು. ಅದಕ್ಕೆ ಪ್ರತಿಯೊಂದು ದುಡ್ಡು ಕೇಳುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅದು ಸರಿ ತಪ್ಪ ಬೇರೆ ವಿಷಯ. ಬಟ್ ಮಠದ ಉದ್ದೇಶ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಫ್ರೀಯಾಗಿ ಎಷ್ಟು ಸಾಧ್ಯವೋ ಅಷ್ಟು ಅವ್ರು ಶಿಕ್ಷಣ ಕೊಡುವಂಥದ್ದು ವ್ಯವಸ್ಥೆ ಆಗಬೇಕಾಗಿದೆ. ಮಾಡ್ಬೇಕಾಗಂದ್ರೆ ಸರ್ಕಾರ ಮಾಡುವ ಕೆಲಸವನ್ನು, ಒಬ್ಬ ಆಡಳಿತಗಾರ ಮಾಡುವ ಕೆಲಸವನ್ನು ಧಾರ್ಮಿಕ ಮನುಷ್ಯ ಮಾಡಬೇಕಾಗಿರ್ತದೆ. ಇದು ಆದಷ್ಟು ಇಟ್ಕೊಂಡು ಇವತ್ತು ನಮ್ಗೆ ಆ ಮಠದ ಬಗ್ಗೆ ಒಂದು ಹೆಮ್ಮೆ ಅದ ಇಲ್ಲಪ್ಪ. ಯಾಕಂತಂದ್ರೆ ಇವತ್ತು ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ, ಅವರು ಕಾಲೇಜ್ಗಳು ನಡೆಸ್ತಾ ಇದ್ದಾರೆ, ಮತ್ತು ಅದು ಫೀಸ್ ಭಾಳ ಕಡಿಮೆ ಅದಂತ ನಾವು ಕೇಳಿದ್ದೀವಿ. ಅದಕ್ಕೆ ನಾವು ಹೇಳೋದೇನಪ್ಪ ಅಂದ್ರೆ ಶಿಕ್ಷಣಕ್ಕಾಗಿ ಇವರು ಅಲ್ಲಿ ಏನೇನು ಮಾಡಿದ್ದಾರೆ? ಕಷ್ಟ ಪ್ರಗತಿ ಆಗಿದೆ ಸರ್. ಮೊದಲೇದಾಗಿ ನೀವು ಹೇಳಿದಂಗೆ ಸರ್, ಇದು ಕಾಯಕ ದಾಸೋಹ ಇವೆರಡೂ ರೀ ಸಮಾಜದ ಒಂದು ಎರಡು ಕಣ್ಣುಗಳಿದ್ದಂಗೆ ರೀ, ಮತ್ತು ವಿಶೇಷವಾಗಿ ನಮ್ಮ ಮಠದ ಪರಂಪರೆಯೂ ಕೂಡ ರೀ, ಇವೆರಡು ಬೇಕೇ ಬೇಕು ರೀ. ಮತ್ತು ಅನ್ನವನ್ನು ಇಕ್ಕುವುದು, ನನ್ನೇನು ನುಡಿಯುವುದು, ತನ್ನಂತೆ ಪರರ ಬಗೆಯೊಡನೆ ಕೈಲಾಸ ಭಿನ್ನ ಅನ್ನಬೇಕು ಸರ್ವಜ್ಞ ಅಂತೇಳಿ ಸರ್ವಜ್ಞ ಕವಿ ಹೇಳಿದಂಗೆ ರೀ, ನಮ್ಮ ಮಠಗಳಲ್ಲಿ ವಿಶೇಷವಾಗಿ ಏನು ಹೇಳ್ತಾರೆ, ಅವರು ಏನೇ ಒಂದು ಇದನ್ನು ಮಾಡಿದ್ರು ಕೂಡ ಮೊದಲು ಆದ್ಯತೆ ಅಂದರೆ ಶಿಕ್ಷಣಕ್ಕೆ ರೀ. ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು ರೀ ಪಟ್ಟಣಗಳಿಗೆ ಹೋಗಿ ಕಲಿಯೋದಕ್ಕೆ ಆಗದೇ ಇದ್ದರೂ ಕೂಡ ನಮ್ಮ ಅರಭಾವಿ ಮಠದಂಥ ಮಠಗಳಲ್ಲಿ ವಿದ್ಯಾರ್ಥಿ ನಿಲಯ ಪ್ರಸಾದ ನಿಲಯ ಇರುವುದರಿಂದ ರೀ ಬಡ ಮಕ್ಕಳ ಬಂದು ಅವ್ರು ನೋಡಿ ಸರ್ ಸಣ್ಣ ಒಂದು ಪ್ರಾಥಮಿಕ ಹಂತದಿಂದ ಹಿಡ್ಕೊಂಡು ರೀ ಅವರು ತಮ್ಮ ಒಂದು ವಿದ್ಯಾಭ್ಯಾಸವನ್ನು ರೀ ಮಾಧ್ಯಮಿಕ ಹಂತವನ್ನು ಪೂರೈಸಿ ಮುಂದೆ ಶಿಶುವರಿಗೆ ಸಹಿತ ಮಾಡುವಂಥ ಒಂದು ಸೌಕರ್ಯ ರೀ ನಮ್ಮ ಅರಭಾವಿ ಸುಕ್ಷೇತ್ರದೊಳಗೆ ಇದೆ. ಹೀಗಾಗಿ ಎಷ್ಟೋ ಜನ ಸರ್
ಬಹಳಷ್ಟು ಜನರು ಇಂಥ ಪ್ರಸಾದ ನಿಲಯದಲ್ಲಿ ಕಲ್ತ್ರಿ. ದೊಡ್ಡ ದೊಡ್ಡ ಒಂದು ಈ ಮಠದ ಶಾಖೆಗಳು ಮತ್ತೆ ಎಲ್ಲೆಲ್ಲಿದ್ದಾವೆ ಸರ್? ಈ ದುರ್ದುಂಡೇಶ್ವರ ಮಠ ಅಂತ ಏನಿದಲ್ಲ ಸರ್, ಇದು ಬೇರೆ 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 ಶಾಖೆಗಳದಾವ ಸರ್. ಮತ್ತು ಸಂಕೇಶ್ವರ ಒಳಗದ್ರಿ ನಡೆಸುವ ಶಿಲೆಯಂತೇಳಿ ಪೂಜ್ಯರವರು ಭಾಳ ಒಂದು ಬೃಹತ್ ಪ್ರಮಾಣದಲ್ಲಿ ವಿಶೇಷವಾಗಿ ಶೈಕ್ಷಣಿಕ ಇದಕ್ಕನ್ನು ಒತ್ತು ಕೊಟ್ರಿ. ಅಲ್ಲಿ ನೋಡಿ ಸರ್, ಇವೆಲ್ಲ ಪ್ರಾಥಮಿಕ ಮಾಧ್ಯಮಿಕ ಪಿ ಯು ಸಿ ಅಷ್ಟೇ ಅಲ್ಲರಿ, ಡಿಗ್ರಿ ಕಾಲೇಜಲ್ಲಿ ತಾಂತ್ರಿಕ ಶಿಕ್ಷಣಕ್ಕೆ ವೆಚ್ಚ ಮಹತ್ವವನ್ನು ಕೊಟ್ಟು ಪೂಜೆ ಮಾಡ್ತಾರೆ ಸರ್. ಅಲ್ಲಿ ಈಗ ಎಂಜಿನಿಯರಿಂಗ್ ಕೋರ್ಸ್ ನಡೀತಾರೆ. ನಿಜವಾಗಿ ನಡೆಸೋಸಿರ್ತಕ್ಕಂಥ ನಮ್ಮ ದುರ್ದುಂಡೇಶ್ವರ ಎಂಜಿನಿಯರಿಂಗ್ ಕಾಲೇಜಲ್ಲಿ ಇಡೀ ನಮ್ಮ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಒಂದು ಹೆಸರು ಮಾಡಿದ್ರಿ. ಅಲ್ಲಿರ್ತಕ್ಕಂಥ ಒಂದು ಶೈಕ್ಷಣಿಕ ಪದ್ಧತಿ ಆದರ್ಶಪ್ರಾಯವಾಗಿದೆ ಸರ್. ಅಂದರೆ ಈಗ ಅಲ್ಲಿ ನಡೆಸೋಸಿಯಲ್ಲಿ ಫ್ರೀ ಸ್ಟ್ರಕ್ಚರ್ ಮಕ್ಕಳಿಗೆ ಕಲಿಯೋದಕ್ಕಾಗಿ ಏನಾದರೂ ಅನುಕೂಲ ಆಗುವಂಥದ್ದು ಇದೆ ಸರ್. ಪೂಜ್ಯರು ಏನು ಮಾಡಿದ್ರೆ ಸರ್, ವಿಶೇಷವಾಗಿ ಬಡ ಮಕ್ಕಳು ಯಾರ್ದಂದ್ರೆ ಅವನ್ನ ಅವಲೋಕನ ಮಾಡಿರಿ, ಅಂಥ ಮಕ್ಕಳಿಗೆ ವಿಶೇಷವಾಗಿರಿ ಸೌಲಭ್ಯಗಳನ್ನು ಕೊಟ್ಟು ಅವರ ಶಿಕ್ಷಣಕ್ಕೆ ಉತ್ತೇಜನ ನೀಡುವಂಥ ಪ್ರಕ್ರಿಯೆಯನ್ನು ಮೊದಲಿಂದಲೂ ಮಾಡ್ಕೋತ ಬಂದಾರಿ, ಈಗಾದರೂ ಮಾಡ್ತಾಯಿದ್ದಾರೆ, ಮುಂದಾದರೂ ಮಾಡ್ತಾರೆ. ಮಠದ ದೇಹನೇ ಇದೆ. ಈಗ ಮಠದಲ್ಲಿ ಇರುತ್ತಂತೆ ದಾಸೋಹದ ಬಗ್ಗೆ ಮಾತಾಡಿದ್ವಿ ಜಸ್ಟ್ ಆಗಿ, ಈ ಮಕ್ಕಳಿಗೆ ಅನುಕೂಲ ಆಗುವಂಥ ದಾಸೋಹ ಮಾಡ್ತಾ ಇದ್ದಾರೆ ಅಂತೇಳಿ. ಇವತ್ತಿಗೂ ದಾಸೋಹ ಕಂಟಿನ್ಯೂ ಅದ ರೀ ಅದು? ಇದೆಯಲ್ಲ ಸರ್. ಈಗಾದರೂ ಸರ್ ಪ್ರಸಾದ ನಿಲಯ ಅದ ರೀ, ವಿದ್ಯಾರ್ಥಿಗಳು ಅಲ್ಲಿ ಅಭ್ಯಾಸ ಮಾಡ್ತದ್ರಿ, ಅದಕ್ಕೆಲ್ಲ ಅನುಕೂಲ ಇದೆ ರೀ, ಜೊತೆಗೆ ಪ್ರಸಾದ ಮಾಡಲಿಕ್ಕೆ ಅನುಕೂಲ ಅದ ರೀ. ಹೀಗಾಗಿ ಸರ್ ನಿರಂತರ ಅದ ರೀ, ನಮ್ಮಂಥ ಭಕ್ತರು ಹೋದರೂ ಕೂಡ ರೀ ಪೂಜ್ಯರು ಪ್ರಸಾದ ಮಾಡಿಕೊಂಡು ಹೋಗ್ರಿಪ್ಪ ಅಂತ ಹೇಳ್ತಾರೆ ರೀ. ಹೀಗಾಗಿ ಸರ್ ಅದು ಪರಂಪರೆ ಸರ್, ಮೊದಲನೇದೂ ಅದ ರೀ, ಪ್ರತಿಯೊಂದು ಮಠಗಳಲ್ಲಿ ದಾಸೋಹ ಪರಂಪರೆ ಇದೆ ರೀ. ಈಗ ನೋಡಿ ನಮ್ಮ ಅಂಕಲಿಗೆ ಮಠ ಆಗಲಿ, ತವಗದ ಮಠ ಆಗಲಿ, ಸಾವಳಿಗೆ ಮಠ ಆಗಲಿ, ಮರಡಿ ಮಠ ಆಗಲಿ, ಹಿಂಗೆ ಪ್ರತಿಯೊಂದರೂ ಇದೆ ಸರ್. ನಮ್ಮ ಸುಂದೋಳಿ ಮಠ ಆಗಲಿ ರೀ, ಪ್ರತಿಯೊಂದರೂ ಇರಲಿಕ್ಕೆ ಬೇಕು ಸರ್. ಇದು ಸಮಾಜದ ಒಂದು ಉನ್ನತೀಕರಣಕ್ಕಾಗಿ ಮಾಡಬೇಕು ಮಠಗಳಿರುವುದೇ ಇದಕ್ಕೆ. ಅಡ್ಡಿಲ್ಲ, ನೀವು ಹೇಳಿದ್ದು ಅದರಲ್ಲಿ ಅದ್ರ ತಕ್ಕಂಗೆ ಅದು ಅರ್ಬ ಮಠ ಇದ್ದಿದ್ದು ಎಲ್ಲ ನೋಡ್ತಾ ಇದ್ದಾರೆ, ಕಣಿ ಕಾಣುತ್ತಿರೋ ಸತ್ಯಗಳದಾವ. ಆದರೂ ಇತ್ತೀಚೆಗೆ ಒಂದಿಷ್ಟು ಒಂದಿಷ್ಟು ಮಠಗಳ ಮೇಲೆ, ಈ ಒಂದು ಮಠ ಅಂತಲ್ಲ ಯಾವ ಮಠದ ಮೇಲೆ ಆದರೂ ಈ ರಾಜಕೀಯ ವ್ಯಕ್ತಿಗಳ ಪ್ರಭಾವ ಆಗ್ತದೆ ಆಗ್ಲಿಕ್ಕೆ ಅಂತಾರೆ, ಇದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ನೀವು ಹೇಳೋದು ಸರಿ ಇದೆ ರೀ. ಯಾಕಂದ್ರೆ ಲೋಕವನ್ನು ಯಾಕಂದ್ರೆ ರಾಜಕಾರಣ ಇವತ್ತಿನ ರಾಜಕಾರಣ ರಾಜನೀತಿ ಬೇರೆ. ರಾಜನೀತಿ ಏನಪ್ಪ ಅಂದ್ರೆ ನೀತಿ ಇರ್ತದಲ್ಲ, ಇವತ್ತಿನ ರಾಜಕಾರಣದ ನೀತಿ ಇಲ್ಲ. ಆ ಮಠಗಳನ್ನ ಬಳಸಿಕೊಂಡು ತಮ್ಮ ವೋಟ್ ಬ್ಯಾಂಕ್ ಮಾಡ್ಕೊಳ್ಳೋ ಅಂತ ಜನ ಬಾಳಿದ್ದಾರೆ. ನಿಜಕ್ಕೂ ಗರ್ತ ಆದ್ರೆ ಸರ್ ಅದು ಆಗ್ಬಾರ್ದಂಗ ಏನಾದ್ರೂ ನಮ್ಮ ಮಠದವರು ಏನೋ ಮಠಾಧೀಶರು ಪ್ರಯತ್ನ ಮಾಡ್ತಾ ಇದ್ದಾರೆ. ಸ್ವಯಂ ಪ್ರಜ್ಞಾ ಜಾಗೃತಿ ಆಗಬೇಕು. ಯಾಕಂದ್ರೆ ಪ್ರತಿ ಯಾರು ಯಾರು ಹೇಳಿದ್ರು ಕೇಳೋದಿಲ್ಲ ರೀ, ಅವರಲ್ಲಿ ಸ್ವಯಂ ಪ್ರಜ್ಞಾ ಜಾಗೃತ ಆಗ್ರಿ. ನಾನು ಏನು ಮಾಡಬೇಕಾಗಿದ್ದವೋ ನಾನು ಇನ್ನು ಏನು ಮಾಡಬೇಕು ಅನ್ನೋದನ್ನು ತಮ್ಮಲ್ಲಿ ತಾವು ತಿಳ್ಕೊಬೇಕು ರೀ. ಯಾಕಂದ್ರೆ ಹಿಂದಕ್ಕೆ ನೀವು ಹೇಳಿದಂಗೆ ಸರ್, ಪ್ರತಿಯೊಂದು ಒಂದು ಆಡಳಿತ ವ್ಯವಸ್ಥೆಗೆ ಅಂದರೆ ಒಂದು ರಾಜರು ಇರ್ತಾರೆ, ಒಬ್ಬ ರಾಜಗುರು ಅಂತ ಇರ್ತಿದ್ರು. ಏನೇ ಆದರೂ ಕೂಡ ರೀ ಎಲ್ಲ ರಾಜರೆಲ್ಲ ಏನು ಮಾಡಿದ್ರೆ ಅಂತಿಮ ನಿರ್ಣಯ ರಾಜಗುರುಗಳದ್ದು ಇರ್ತಿದ್ರು. ಆಗೇನಾಗಿತ್ತಂತಂದ್ರೆ ಆಡಳಿತದೊಳಗೆ ಧರ್ಮ ಪ್ರವೇಶ ಆಗಿತ್ತು ರೀ. ಯಾಕಂದ್ರೆ ಧರ್ಮದ ಒಂದು ಚೌಕಟ್ಟಿನೊಳಗೆ ಅದು ತಮ್ಮದೇ ಅಂತ ಒಂದು ಆಡಳಿತವನ್ನು ನಡೆಸ್ತಾ ಇದ್ರಿ. ಯಾಕೆ ಧರ್ಮ ಬೇಕಂತಂದ್ರೆ ಸರ್, ಮನುಷ್ಯ ತನಗಾಗಿ ಬದುಕುವುದರ ಜೊತೆಗೆ ಇತರರು ಬದುಕಬೇಕೆನ್ನುವಂಥ ಒಂದು ಹಂಬಲ ಇರಬೇಕು ರೀ. ಅದು ಹೇಳಿ ಸರ್, ಸ್ವಾರ್ಥ ಪರಾರ್ಥ ಆಮೇಲೆ ಪರಮಾರ್ಥ ಅಂತೇಳಿ. ಆ ನಿಟ್ಟಿನಲ್ಲಿ ಅಂತಂದ್ರೆ ಈಗ ರಾಜಕೀಯದವರು ಈ ಮಠಾಧೀಶರು ಅವರ ಮುಂದೆ ಹೋಗಿ ನಿಲ್ಲುವಂಥ ಒಂದು ಪ್ರವೃತ್ತಿ ಹೋಗಬೇಕು ರೀ. ಯಾಕಂತಂದ್ರೆ ರೀ ರಾಜಕಾರಣದ ಎರಡನೇದು ರೀ, ಮೊದಲು ಧರ್ಮ. ಆ ಧರ್ಮ ಸ್ಥಿರವಾಗಿದ್ದಂದ್ರೆ ರಾಜಕಾರಣದ ಅದಕ್ಕೆ ಸಾಮಾಜಿಕ ಭದ್ರತೆ ಇರ್ತದೆ. ಯಾಕಂದ್ರೆ ಇವತ್ತು ದಿವಸ ಸಾಕಷ್ಟು ಧರ್ಮ ಮತ್ತು ರಾಜಕಾರಣ ಕೂಡಿಸ್ಬೇಡ್ರಿ, ಇವತ್ತಿನ ರಾಜಕಾರಣ ಅದ್ರೆ ಹೋಗಬಾರದು ಅಂತ ಎಲ್ಲರೂ ವಾದ ಮಾಡ್ತಾ ಇರ್ತಾರೆ. ಆ ದಿಶೆಯಲ್ಲಿ ನಿಮಗೆ ಕೇಳಿದ್ದು, ಯಾಕಂದ್ರೆ ಇದರಲ್ಲಿ ಬಹಳ ಪ್ರಮುಖ ನಿರ್ಧಾರ ಮಠಾಧೀಶರದ್ದು. ಯಾಕಂದ್ರೆ ಯಾವುದೇ ರಾಜಕಾರಣ ನೆರಳಿಗೆ ಹೋಗುವಂಥ ಅವಶ್ಯಕತೆ ಅವ್ರಿಗಿಲ್ಲ. ಯಾಕಂದ್ರೆ ಜನಸಾಮಾನ್ಯರ ಸಹಿತ ಅವ್ರಿಗೆ ಹೋಗಿ ಭಿಕ್ಷಾನ ನೀಡುವಂಥವ್ರು ಇದ್ದಾರೆ, ಜನ ತಮ್ಗೆ ಎಷ್ಟು ನಿಂತಿದ್ದು ಅಷ್ಟು ಕೊಡುವಂಥವ್ರು ಇದ್ದಾರೆ. ಅದರಲ್ಲಿಂದ ತೊಗೊಂಡು ಅವ್ರು ಸಜೆಸ್ಟ್ ಮಾಡುವಂಥದ್ದು. ಸುಮ್ಮನೆ ಯಾರು ರಾಜಕಾರಣಿಗೆ ಹೋಗಿ ನಮ್ಮ ಎಂ ಬಿ ಎಸ್ ಕಾಲೇಜ್ ಕೊಡ್ರಿ, ಬಿ ಇ ಕಾಲೇಜ್ ಕೊಡ್ರಿ, ಮತ್ತೆ ಕೊಡ್ರಿ ಅಂದಾಗ ಅವ್ರು ಸಹಜವಾಗಿ ಅದರಲ್ಲೇ ಕೆಲವು ಮಠಾಧೀಶರು ಹಿಂಗೆ ಇದ್ದಾರೆ. ಕೆಲವು ಮಠಗಳಿಗೆ ಈ ಒಬ್ಬ ರಾಜಕಾರಣಿ ಅದೊಬ್ಬ ಶಾಸಕ ಅದೊಬ್ಬ ಮಿನಿಸ್ಟರ್ ಆದಂಥ ವ್ಯಕ್ತಿ ಒಂದು ಅವ್ರ ಮಠಕ್ಕೆ ಒಂದು 20 ಲಕ್ಷವೋ 15 ಲಕ್ಷವೋ 10 ಲಕ್ಷ ಎಷ್ಟು ಮಾಡಿಸಿ ಅದರಲ್ಲಿ ಅರ್ಧ ಅವ್ರು ತೆಗೆದುಕೊಳ್ಳೋದು ನಾವು ಕೇಳಿದ್ವಿ. ನಿಜಕ್ಕೂ ಸರ್ ನೀವು ಹಿಡಿದು ಅಕ್ಷರಶಃ ಸತ್ಯನೂ ಹೌದು ರೀ. ಯಾಕಂದ್ರೆ ರೀ ಯಾಕಂದ್ರೆ ಜನರು ದುಡ್ಡದು ಇದು ಹೋಗಿ ಟ್ಯಾಕ್ಸ್ ದುಡ್ಡದು ಅವ್ರು ಮಠಾಧೀಶರು ಕೇಳಿದ್ರೆ ತಪ್ಪಲ್ಲ, ಜನಕ್ಕೆ ನಾವು ಉಪಯೋಗ ಮಾಡಿಸ್ಬೇಕು ಕೇಳ್ತಾ ಇದ್ದಾರೆ ನಾವು ತಿಳ್ಕೊಳ್ಳೋಣ. ಅಂದಾಗ ಈಗ ಅವ್ರಿಗೆ 20 ಲಕ್ಷ ಸ್ಯಾಂಕ್ಷನ್ ಮಾಡಿ ಅದ್ರ 10 ಲಕ್ಷ
ರಾಜಕಾರಣ ಹೊಡಿತಾರಪ್ಪ ಅಥವಾ ಶಾಸಕರು ಹೊಡಿತಾರ ಮತ್ತಾರ ಹೊಡಿತಾರ ಅಂದ್ರೆ ಇದು ಜನರ ದುಡ್ಡು ಎಣ್ಣೆ ಮಾಡಿದಂಗೆ ಹೌದು ಅಲ್ಲೋ. ಅಂತ ದುಡ್ಡು ನನ್ನ ಅಭಿಪ್ರಾಯದಲ್ಲಿ ಮಠಾಧೀಶ ತಿರಸ್ಕರಿಸ್ಬೇಕು ಅಂತ ಬೇಡಪ್ಪ ನಮಗೆ. ನೀವು ಹೇಳೋ ಮಾತು ನೂರಕ್ಕೆ ನೂರು ಕರೆಯ ಸರ್ ನೋಡಿ ಸರ್, ಅದಕ್ಕೆ ಒಂದು ಇದ್ರಾಗ ನಾನು ಇದನ್ನು ಬರ್ತೀನಿ ಸರ್. ಯಾಕಂದ್ರೆ ವೈರಾಗ್ಯ ಮೂರ್ತಿಗಳು ಎಲ್ಲವನ್ನೂ ತ್ಯಾಗ ಮಾಡಿದವರು ಅವರಿಗೆ ಸ್ವಾರ್ಥ ಅನ್ನೋದು ಇರಲೇಬಾರ್ದು ರೀ. ಯಾಕಂದ್ರೆ ಹೇಳಿದ್ರೆ ಸರ್, ಒಬ್ಬ ಸನ್ಯಾಸಿಗೆ ಏನು ಬೇಕಂದ್ರೆ ಒಂದು ಲೋಂಗೋಟಿ ಒಂದು ಬೆತ್ತ. ಅವರು ಪಟ್ಟಣಕ್ಕೆ ಪಂಚರಾತ್ರಿ ಹಳ್ಳಿಗೆ ಒಂದು ರಾತ್ರಿ ತಿರುಗಿ ಲೋಕ ಕಲ್ಯಾಣ ಮಾಡಬೇಕು, ಇದು ಪರಮ ಧ್ಯೇಯ ರೀ. ಆದರೆ ಇಂದಿನ ಏನಾಗಿತ್ತು ಅಂದ್ರೆ ಮಠಾಧಿಪತಿ ಹೇಳಿದಾಗ ರೀ, ಮಣಕಂಜಿ ನಡೆಯದ ಮಠಾಧಿಪತಿಗಳು ಅಂತ ಬರ್ತಂದ್ರೆ ಯಾಕಂದ್ರೆ ಅಷ್ಟೇ ಅಲ್ಲ, ಇದು ನಿಮ್ಗೆ ಹೇಳುವಂಥದ್ದಪ್ಪ ಅಂದ್ರೆ ಒಂದು ಸಾಂಕೇತಿಕವಾಗಿ ನಮ್ಮ ರಾಮನಾಥ ಅಂದ್ರೆ ನಮ್ಮ ದೇವರು ರಾಜಮೇಲೆ ಹೇಳ್ತಾರೆ ಮಠದೊಳಗಿನ ಬೆಕ್ಕು ಇಲ್ಲಿಕೊಂಡು ಪುಟನಾಗಿದೆ ಅಂತ ಇದು ಕಾಣ ರಾಮನಾಥ ಅಂದ್ರೆ ಅವತ್ತಿನ ನೋಡಿ ಹೇಳಿದಂತ ಮಾತು ಅಂತಿದ್ರು. ಇಂಥ ಅನೇಕ ಸನ್ಯಾಸಿಗಳು ಇದ್ರು. ಅಷ್ಟೇ ಯಾಕ್ರಿ, ಹಿಂದಿನ ಸನ್ಯಾಸಿಗಳು ಆ ವೇಷ್ಯರಲ್ಲಿ ಹೋಗುದಕ್ಕೆ ತಮ್ಮ ಮುಡಿಯಲ್ಲಿ ದುಡ್ಡು ಬಂಗಾರ ದನ ಇಟ್ಕೊಂಡು ಹೋಗ್ತಿದ್ರು ಅಂತ ಹನ್ನೊಂದನೇ ಶತಮಾನದ ಶಾಸನಗಳಲ್ಲಿ ನಾವು ನೋಡ್ತಾ ಇದ್ವಿ. ಸರ್, ಡಾಂಭಿಕತೆ ನಾಶ ಆಗ್ಬೇಕ್ರಿ, ನಿಜಸ್ಥಿತಿಯ ಅರಿವು ಮೂಡಬೇಕ್ರಿ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಠಾಧಿಪತಿಗಳು ಮುಂದೆ ಬರಬೇಕ್ರಿ. ಯಾಕಂದ್ರೆ ಸರ್, ಒಬ್ಬ ಗುರು ಅಂತಂದ್ರೆ ಹಿಂದೊಬ್ಬ ಗುರು ಅಂತಂದ್ರೆ ರೀ ಮುಂದೆಲ್ಲ ಸುಧಾರಣೆ ಆಗ್ತೈತ್ರಿ. ಗುರುಗಳಾದಂಥವ್ರು ಏನಿರ್ತಂದ್ರೆ ಸ್ವಹಿತವನ್ನು ತ್ಯಾಜ್ಯ ಮಾಡಿ ಪರರ ಹಿತಕ್ಕಾಗಿ ಲೋಕ ಕಲ್ಯಾಣಕ್ಕಾಗಿ. ಅದಕ್ಕಾಗಿ ಒಂದು ನಮ್ದು ಏನಪ್ಪ ಅಂತಂದ್ರೆ ಮಠಾಧೀಶರಲ್ಲ ನಿಮ್ಮ ಸ್ವಹಿತ ಇಲ್ಲಲ್ಲ, ಯಾಕೆ ನೀವು ಅವ್ರ ಕಡೆಯಿಂದ ನೀವು ಸಹಾಯ ಮಾಡಿಸ್ಕೋಬೇಕಾಗಿದೆ. ಒಂದ್ಕಡೆ 20 ಲಕ್ಷ ಮಾಡಿ 20 ಲಕ್ಷ ನಿಮ್ಮ ಮಠಕ್ಕೆ ಬರಬೇಕು. ಅದು ಬರದೇ ಇದ್ರೆ ಅದನ್ನ 10 ಲಕ್ಷ ಆ ರಾಜಕಾರಣಿ ಹೊಡೆದ್ರೆ ಅದು ಅಪರಾಧ ತಪ್ಪ, ಜನರಿಗೆ ಮೋಸ ಮಾಡಿದಂಗೆ ಅಂತ ನನ್ನ ಅಭಿಪ್ರಾಯ. ಮತ್ತು ಭಾಳ ಜನರ ಅಭಿಪ್ರಾಯವೂ ಹೌದು. ಅದಕ್ಕೆ ಆ ದಿಸೆಯಲ್ಲಿ ನಮ್ಮ ಮಠ ಇದು ಆಗಿಲ್ಲ ಅಂತ ತಿಳ್ಕೊಂಡಿದ್ವಿ ಇಲ್ಲಿವರೆಗೆ. ಸರ್, ಸ್ವಯಂ ಪ್ರಜ್ಞಾ ಜಾಗೃತ ಆಗದ ವಿನಹಾರಿ ಎಂದೂ ಲೋಕ ಸುಧಾರಣೆ ಆಗೋದಿಲ್ಲ ರೀ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಒಂದು ಪ್ರಜ್ಞೆ ಇದೆ ರೀ. ಆ ಪ್ರಜ್ಞೆ ಜಾಗೃತ ಆಗ್ಬೇಕು ಸರ್. ಅವನು ಮಠಾಧೀಶರಿರಲಿ, ರಾಜಕಾರಣಿ ಇರಲಿ, ಸಾಮಾನ್ಯ ವ್ಯಕ್ತಿ ಇರಲಿ, ಯಾರೇ ಆದರೂ ಕೂಡ ನಾನು ಮಾಡ್ತಕ್ಕಂಥದ್ದು ಇದು ಸೂಕ್ತನೋ ಅಥವಾ ಅಸೂಕ್ತನೋ, ಮಾಡಬೇಕು ಮಾಡಬಾರದು ಎಲ್ಲಿವರೆಗೆ ಸ್ವಯಂ ಪ್ರಜ್ಞೆ ಜಾಗೃತ ಆಗೋದಿಲ್ಲ ರೀ, ಅಲ್ಲಿವರಿಗೆ ಸಮಾಜ ಸ್ಮರಣೆ ಆಗೋದಿಲ್ಲ. ಅದಕ್ಕೆ ಆ ನಿಟ್ಟಿನಲ್ಲಿ ಧರ್ಮಗುರುಗಳಾದಂಥವರು ಆ ರೀತಿ ಉಪದೇಶ ಮಾಡಬೇಕ್ರಿ, ಜನರನ್ನು ಸನ್ಮಾರ್ಗಕ್ಕೆ ತರುವಂಥ ಪ್ರಯತ್ನ ಮಾಡಬೇಕು. ಜೊತೆಗೆ ರಾಜಕಾರಣಿ ಸನ್ಮಾರ್ಗಕ್ಕೆ ಹೋಗ್ರಿ ಅಂತ ಸಲಹೆ ಮಾಡಬೇಕು. ಯಾಕಂದ್ರೆ ಧರ್ಮ ದಂಡ ಅವ್ರ ಕಡೆ ಅದ, ಆ ದಂಡದಿಂದ ಅವ್ರನ್ನ ಸರಿಯಾಗಿ ತರಬೇಕಂತ ಒಂದು ಸಾಮಾನ್ಯ ಅಭಿಪ್ರಾಯ, ಜನರ ಅಭಿಪ್ರಾಯವೂ ಹೌದು. ಸರ್, ನಿಮ್ದು ಅಕ್ಷರಶಃ ಸತ್ಯ ಅದ ರೀ. ಅದಕ್ಕಾಗಿ ರೀ ಪ್ರತಿಯೊಬ್ಬರಿಗೆ ಯಾರು ಹೇಳಿದ್ರು ಏನು ಕೇಳೋ ಅವಶ್ಯಕತೆ ಇಲ್ಲ ಸರ್. ತಮ್ಮಲ್ಲಿಯೇ ಸ್ವಯಂ ಪ್ರಜ್ಞೆ ಜಾಗೃತ ಆಗಿ ಯಾವುದು ಧರ್ಮ ಯಾವುದು ಅಧರ್ಮ ಅನ್ನೋದನ್ನು ತಾವೇ ನಿರ್ಣಯ ಮಾಡಿಕೊಂಡು ಸತ್ಪಥದೊಳಗೆ ನಡೆದ್ರೆ ಶರಣರ ಮಾರ್ಗ ರೀ. ಇಂಥ ಶಿವಯೋಗಿಗಳು ನಮ್ಮ ದುರ್ಗಂಧೇಶ್ವರ ಪುಣ್ಯಾಶ್ರಮದ 12 ಜನ ಮಹಾತ್ಮರು ಇದನ್ನೇ ಸಂದೇಶ ಮಾಡಿದ್ದಾರೆ. ಮತ್ತು ಮರಪನ್ನೇ ಹೇಳಿದ ಸರ್, ಅದು ಮಠ ಹಾಗೆ ಇದೆ ರೀ, ನೋಡಲು ಭವ್ಯ ಮಠವಾಗಿದ್ದರೂ ಕೂಡ ರೀ ಸಿಂಪಲ್ ಲಿವಿಂಗ್ ಆ್ಯಂಡ್ ಹೈ ಥಿಂಕಿಂಗ್ ಮೊದಲಿಂದಲೂ ಮಹಾತ್ಮರು ಹಂಗೆ ಅದ ರೀ. ಅದರಾಗ ವಿಶೇಷವಾಗಿ ನಮ್ಮ ದುರುಂದೇಶ್ವರ ಮಠದಿಂದ ರೀ ಮುಂದೆ ಅವರು ಮುರುಗೋಡಕ್ಕೆ ಹೋದಂಥ ಒಬ್ಬರು ರೀ ಶತಾಯುಷಿ ಮಹಾಂತಜ್ಜ ಅಂತೇಳಿ, ಅವರಂತೂ ಸಾಕ್ಷಾತ್ ದೇವರಂತೇಳಿ ಜನರು ಆ ಥರ ಒಂದು ಬಾಯಿದಾರೆ ಸರ್ ಅವರು. ಹೀಗಾಗಿ ರೀ ಅವರು ಬದುಕು ಆದರ್ಶ ಅದ ರೀ. ಅವರು ಇಲ್ಲಾದರೂ ಅವರು ಎಷ್ಟು ಚಂದ ಹೇಳಿದ್ರು ಅಂದ್ರೆ ರೀ, ನಮ್ಮ ಮಠ ಬಿಟ್ಟು ಹೋಗಬೇಡ ಇಲ್ಲಪ್ಪ, ಇದು ಜ್ಞಾನಗೆ ಹಂಗೆ ಹರ್ಕೋತ ಹೋಗಬೇಕು, ಇಲ್ಲಿ ಬಕ್ರೆ ಹಂಗೆ ಸಂತುಷ್ಟವಾಗಿ ನೀವು ಇದರಲ್ಲಿ ಹಂಗೆ ಮುಂದೆ ಅವರು ಇರಲಿ. ಇಂಥ ಒಂದು ಸದಾಶಿ ಹೊಂದಿದಂಥ ಪೂಜ್ಯರು ಇರುವಾಗ ರೀ ನಮ್ಮ ದುರುಂದೇಶ್ವರ ಶ್ರೀಮಠ ಸರ್ ಈಗಾದರೂ ಕೂಡ ಕಲ್ಯಾಣ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ. ನೀವು ಬೇಕಾದ ಹೋಗ್ರಿ, ಅಲ್ಲಿ ನಿಮ್ಗೆ ಆತ್ಮೀಯವಾದ ಒಂದು ಸ್ವಾಗತಿಸಿದ್ದಾರೆ. ಕೊನೆಯದಾಗಿ ಇವತ್ತಿನ ಮಠಾಧೀಶರ ಮತ್ತು ಹಿಂದಿನ ಮಠಾಧೀಶರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್? ಹಿಂದಿನ ಮಠಾಧೀಶರಿಗಂತೂ ಸರ್ ಮೂಲತಃ ಅವರು ಸ್ವಾರ್ಥಕ್ಕಾಗಿ ಇರಲೇ ಇಲ್ಲ ರೀ. ಈಗಿನ ಮಠಾಧೀಶರಿಗೆ ಈ ಯಾಂತ್ರಿಕ ಯುಗದೊಳಗೆ ಏನಾಗಿತ್ತಂದ್ರೆ, ಈ ಒಂದು ಮಠ ನಡಿಬೇಕಾದ್ರೆ ಹಿಂಗೆ ನಮ್ಮ ಭಕ್ತ ಸಮೂಹದಿಂದ ಬರತಕ್ಕಂಥ ಒಂದು ದಾನ ಇವನ್ನ ಸ್ವಲ್ಪ ಕಡಿಮೆ ಆಗಿದ್ದರಿಂದ ರೀ ಇವರು ತಮ್ಮ ಮಠ ನಿರ್ವಹಣೆಯನ್ನು ಮಾಡುವುದರ ಜೊತೆಗೆ ಶೈಕ್ಷಣಿಕವಾಗಿ ಮುಂದೆ ಒಂದು ಪ್ರಸಾದ ದಾಸವನ್ನು ನಡೆಸುವ ಸಲುವಾಗಿ ಅಥವಾ ಶೈಕ್ಷಣಿಕ ಇದನ್ನು ಕಟ್ಟಡ ಸಲುವಾಗಿ ಇವರು ಅಪೇಕ್ಷೆ ಮಾಡೋದೇನು ತಪ್ಪಲ್ಲ ರೀ. ಆದರೆ ನೀವು ಹೇಳಿದಂಗೆ ರೀ ಪ್ರಾಮಾಣಿಕವಾದಂಥ ಒಂದು ಅಪೇಕ್ಷೆ ಇರಬೇಕು ರೀ, ಪ್ರಾಮಾಣಿಕವಾದಂಥ ಒಂದು ನೀಡುವಿಕೆ ಸರ್ಕಾರದಿಂದ ಆಗಬೇಕು. ಎಲ್ಲರೂ ತಮ್ಮಲ್ಲಿ ತಾವು ತಮ್ಮನ್ನು ತಿಳ್ಕೊಂಡು ಲೋಕ ಕಲ್ಯಾಣ ಬಯಸಿದರೆ ಇದರ ಏನು ಸಂಬಂಧ ಇಲ್ಲ ರೀ. ಶರಣರ ಒಂದು ಸಂದೇಶ ನಿತ್ಯ ನೂತನವಾಗಿದ್ದಾವೆ ಅಂದ್ರೆ ಅಂಥ ಒಂದು ಶರಣ ಸಂದೇಶವನ್ನು
ನಾವು ಲೋಕಕ್ಕೆ ಮುಟ್ಟಿಸಿದರೆ ಎಲ್ಲರಿಗೂ ಗೊತ್ತಿರುವ ಅಂಥ ಒಂದು ಸಂದರ್ಭಗಳು ನಮ್ಮ ಹೇ ಸೀತಾರಾಮ್ ನ್ಯೂಸ್ ಚಾನಲ್ ಇಂಥ ಒಂದು ಕಾರ್ಯವನ್ನು ಮಾಡ್ತದೆ ಸರ್. ಇದು ಉತ್ಪ್ರೇಕ್ಷೆ ಅಲ್ಲ ರೀ, ನಿಜಕ್ಕೂ ಯಾವಾಗಲೂ ಮುಂದಾದರೂ ಸಹಿತ ಆದರ್ಶಮಯವಾದಂಥ ಕಾರ್ಯಗಳನ್ನು ಮಾಡಲಿ ಅಂತ ನಾನು ಶುಭ ಕೋರಿ ನನ್ನ ವಾಕ್ಪುಷ್ಪಗಳನ್ನು ಶಿವಯೋಗಿಗಳ ಪಾದಾರಂಭದ ಅರ್ಪಣೆ ಮಾಡ್ತೀನಿ. ಓಂ. ಆತ್ಮೀಯರೇ, ಇಲ್ಲಿವರೆಗೆ ನಮ್ಮ ಮಿತ್ರರು ಜೊತೆಗೆ ಪಾರಿಜಾತದ ಪುಷ್ಪವಾಗಿ ಬೆಳೆದವರು, ಪಾರಿಜಾತವನ್ನು ದಿನನಿತ್ಯ ತಮ್ಮಲ್ಲಿ ತಮ್ಮೊಂದಿಗೆ ಅಳವಡಿಸಿಕೊಂಡಂಥವರು, ಪಾರಿಜಾತದ ಬದುಕನ್ನು ಬದುಕಿದವರು, ಇವತ್ತು ಬಂದರು, ತಮ್ಮಾತ್ಮ ತಡೆದರು, ಅದರಲ್ಲೂ ಅರಭಾವಿ ಮಠದ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ನಿಮಗೆ ನೀಡಿದ್ದಾರೆ. ಜೊತೆಗೆ ಮಠಾಧೀಶರು ನಿಮಗೆ ನೀಡುತ್ತಿರುವಂಥ ದಾಸೋಹ ಶಿಕ್ಷಣಕ್ಕೆ ಒಂದು ಉಪಯೋಗ ಸಹಿತ ನಮ್ಮ ಜನ ಮಾಡಿಕೊಳ್ಳಿ, ನಮ್ಮ ಇಂದಿನ ವಿದ್ಯಾರ್ಥಿಗಳು ಕಲೀಲಿ, ಆ ಮಠದಲ್ಲಿ ಬೆಳೀಲಿ, ಬೆಳೆಯುವ ಜೊತೆಗೆ ಮಠದ ಹೆಸರು ಕೀರ್ತಿ ಎಲ್ಲ ಕಡೆ ಹಬ್ಬವಂಗೆ ಮಾಡಲಿ ಅಂತ ಹೇಳ್ತಾ ತಾವು ಇಲ್ಲಿವರೆಗೆ ಬಂದರೆ ನಿಮ್ಗೆ ಇನ್ನೊಮ್ಮೆ ವಂದಿಸ್ತಾನೆ. ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ, ಇದನ್ನು ಸಹ ನೋಡ್ತಾ ಇರ್ರಿ, ಕಮೆಂಟ್ ಮಾಡ್ತಾ ಇರ್ರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.